ಗಂಗಾವತಿಯ ಶಾಸಕರಾಗಿರುವಂತಹ ಜನಾರ್ದನ್ ರೆಡ್ಡಿ ಅವರಿಗೆ ನಮ್ಮ ಜೊತೆಲಿ ಇದ್ದಾರೆ. ಪ್ರಮುಖವಾಗಿ ಸರ್ ಸರ್, ಈಗ ನೀವು ಗಂಗಾವತಿಯಿಂದ ಇಲ್ಲಿಯ ಹೋರಾಟಕ್ಕೆ ಗಂಗಾವತಿಯಿಂದ ಇಲ್ಲಿಯ ಹೋರಾಟಕ್ಕೆ ಬಂದಿದ್ದೀರಿ, ಇದರರ್ಥ ಹಿಂದೂ ಧರ್ಮದ ಹೋರಾಟಗಳಿಗೆ ಸಪೋರ್ಟ್ ಮಾಡಬೇಕು ಅಂತ. ನೋಡಿ, ಸ್ವತಃ ರಕ್ತಗತವಾಗಿ ನಾನಾಗ್ಲಿ ನೀವಾಗ್ಲಿ ಈ ದೇಶದಲ್ಲಿ ಹುಟ್ಟಿರೋ ಪ್ರತಿಯೊಬ್ಬರು ಕೂಡ ನಾವು ಹಿಂದೂಗಳಾಗಿ ನಾವು ಇವತ್ತು ಜನಿಸಿರುವಂತವ್ರು. ನಾನು ವಿಶೇಷವಾಗಿ ನಾನು ನಮ್ಮ ಕನ್ನಡ ನಾಡಿನ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಕಿಷ್ಕಿಂದ ನಗರದ ಅಂಜನಾದ್ರಿಯಲ್ಲಿ ಹನುಮ ಹುಟ್ಟಿರುವಂಥ ಭಾಗದ ಒಬ್ಬ ಶಾಸಕನಾಗಿ ಇವತ್ತು ಹನುಮಧ್ವಜಕ್ಕೆ ಅಪಮಾನ ಎಸಗಿರುವಂಥ ಈ ಒಂದು ರಾಜ್ಯ ಸರ್ಕಾರದ ವಿರುದ್ಧ ಈ ಗ್ರಾಮದ ಕೆರಗೋಡು ಗ್ರಾಮದ ಜನರಿಗೆ ಬೆಂಬಲವಾಗಿ ಮತ್ತು ಭಗವಂತನ ಒಂದು ಸೇವೆಗಾಗಿ ನಾನು ಇಲ್ಲಿಗೆ ಬಂದಿರುವಂಥದ್ದು. ಸರ್, ಪ್ರಮುಖವಾಗಿ ಕಾಂಗ್ರೆಸ್ ಹೇಳ್ತಾ ಇರುವಂಥದ್ದು BJP ಮತ್ತು JDS ಇದರಲ್ಲಿ ರಾಜಕಾರಣ ಮಾಡ್ತಾ ಇದೆ ಅನ್ನೋದು, ಅಂದರೆ ಇಲ್ಲಿ ರಾಜಕಾರಣ ನಡೀತಾ ಇದೆಯಾ? ನೋಡಿ, ಇವತ್ತು ನನಗೆ ಅನಿಸಿರೋ ಮಟ್ಟಿಗೆ ತಾವೇ ಹೇಳಿ, ರಾಜಕಾರಣ ಮಾಡ್ತಾ ಇರೋದು ಕಾಂಗ್ರೆಸ್ ಪಕ್ಷದವರು, ರಾಜಕಾರಣ ಮಾಡ್ತಿರೋದು ಕಾಂಗ್ರೆಸ್ ಅವರು. ಇವತ್ತು ನಾನು ಎಲ್ಲರಿಗೂ ಹೇಳಿದಾಗೆ ಒಂದು ಮಾತನ್ನು ತಮ್ಮಲ್ಲಿ ಹೇಳಬೇಕು ಅಂದರೆ, ಹನುಮಂತನ ಬಾಲಕ್ಕೆ ರಾವಣಾಸ್ತ್ರ ಯಾವ ರೀತಿ ಬೆಂಕಿಯನ್ನು ಹಚ್ಚಿ ಇಡೀ ಲಂಕನೇ ನಾಶ ಆಗೋದಕ್ಕೆ ಕಾರಣ ಅವರಂತೆ ಅವರೇ ಹೇಗೆ ಕೈ ಹಾಕಿ ಮಾಡಿಕೊಂಡ್ರು ರಾವಣಾಸ್ತ್ರನ ರೀತಿಯಲ್ಲಿ, ಇವತ್ತು ಕರ್ನಾಟಕ ರಾಜ್ಯದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಹನುಮಧ್ವಜಕ್ಕೆ ಕೈ ಹಾಕೋದ್ರ ಮೂಲಕ ಕಳೆದ 40 ವರ್ಷಗಳಿಂದ ಇಲ್ಲಿರುವಂಥ ಗ್ರಾಮಸ್ಥರು ಭಕ್ತಿಯಿಂದ ರಾಮ ಮಂದಿರ ಮುಂಭಾಗದಲ್ಲಿ 40 ವರ್ಷದಿಂದ ಹನುಮಧ್ವಜ ಅವರು ಹಾರಿಸ್ತಾ ಇದ್ದಾರೆ. ಅವರು ಇದ್ದಕ್ಕಿದ್ದಂಗೆ ಬಂದು ಆ ಧ್ವಜವನ್ನು ಇಳಿಸೋದ್ರ ಮೂಲಕ ಆ ಭಗವಂತನಿಗೆ ಹನುಮಧ್ವಜಕ್ಕೆ ಅಪಮಾನ ಎಸಗಿದ್ರಿಂದ ಯಾವ ರೀತಿ ರಾವಣಾಸ್ತ್ರನ ಲಂಕೆ ನಾಶ ಆಯಿತು, ಅದೇ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತೇನು ಹನುಮಧ್ವಜಕ್ಕೆ ಕೈ ಹಾಕಿದ್ದನೋ ಇಡೀ ಕರ್ನಾಟಕ ಮಾತ್ರ ಅಲ್ಲ, ಇಡೀ ದೇಶದಲ್ಲೇ ಕಾಂಗ್ರೆಸ್ ಪಕ್ಷ ನಿರ್ನಾಮ ಆಗೋದಕ್ಕೆ ಅವರಂತಿಗೆ ಅವರೇ ರಾಜಕೀಯಕ್ಕೆ ಕೈ ಹಾಕ್ಕೊಂಡಿದ್ದಾರೆ. ಟಾರ್ಗೆಟ್ ಹಿಂದೂನ ಅಥವಾ ಟಾರ್ಗೆಟ್ ಕೇಸರಿನ? ನೋಡಿ, ಟಾರ್ಗೆಟ್ ಹಿಂದೂ, ಟಾರ್ಗೆಟ್ ಕೇಸರಿ ಮಾಡೋರು ಈ ದೇಶದಲ್ಲಿ ಯಾವುದೇ ಒಂದು ಕೆಲಸ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಹಿಂದೂ ದೇಶ. ಇವತ್ತು ನಮ್ಮ ನಾಡಲ್ಲಿ ಹುಟ್ಟಿರೋ ಪ್ರತಿಯೊಬ್ಬರೂ ಕೂಡ ರಾಮ ಮತ್ತು ಹನುಮಂತ, ಕೃಷ್ಣ, ಪರಮೇಶ್ವರ ನಾವು ಭಕ್ತಿಯಿಂದ ಬದುಕ್ತಾ ಇರೋವಂಥವ್ರು. ಅವ್ರು ಖಂಡಿತವಾಗ್ಲೂ ಅವರ ಇರಿಟೇಷನಿಂದಾನೇ ಅವರಂತಕ್ಕೆ ಅವರೇ ವಿನಾಶಕಾಲಿ, ವಿಪರೀತ ಬುದ್ಧಿ ಅನ್ನೋವಂಥ ರೀತಿಯಲ್ಲಿ ಆ ಭಗವಂತ ಹನುಮಂತನ ಧ್ವಜಕ್ಕೆ ಕೈ ಹಾಕಿರೋದೇ ಅವ್ರ ತಪ್ಪು. ಹಾಗಾಗಿ ನಾನು ಈ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಒಂದೇ ಒಂದು ನಾನು ಹೇಳ್ತಾ ಇದ್ದೀನಿ, ನಾನು ಒಂದೇ ಒಂದು ಬೇಡಿಕೆ ಏನು ಅಂತಂದರೆ, ಏನು ತಾವು ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಆಗುವಂಥ ಸಂದರ್ಭದಲ್ಲಿ ತಾವು ಇವತ್ತು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತೇಳಿ ಸಾರ್ವಜನಿಕರ ಮುಂದೆ ತಾವು ಒಬ್ಬ ಮುಖ್ಯಮಂತ್ರಿಯಾಗಿ ಘೋಷಣೆಗೆ ಹೋಗಿ ಜನರ ಮೆಚ್ಚುಗೆಗೆ ತಾವು ಪಾತ್ರರಾಗಿದ್ದೀರಿ. ಇವತ್ತು ನಾನು ಹೇಳ್ತಾ ಇದ್ದೀನಿ, ಕೆರಗೋಡು ಗ್ರಾಮಕ್ಕೆ ಸ್ವತಃ ಈ ರಾಜ್ಯದ ಮುಖ್ಯಮಂತ್ರಿಗಳೇ ಬಂದು ಈ ಗ್ರಾಮದಲ್ಲಿರುವಂಥ ಪ್ರತಿಯೊಂದು ಮನೆ ಮನೆಗೂ ಕೂಡ ತೆರಳಿ ಎಲ್ಲರ ಜೊತೆಯಲ್ಲಿ ಸಭೆಯನ್ನು ಮಾಡಿ ಕಳೆದ 40 ವರ್ಷಗಳಿಂದ ಹನುಮಂತನ ಧ್ವಜ ಇಲ್ಲಿ ಏನು ಹಾರಿಸ್ತಾ ಇದ್ದಾರೆ ಅನ್ನೋಂಥ ಸತ್ಯಾಂಶ ತಿಳ್ಕೊಂಡು ಅವರೇ ಸ್ವತಃ ಅವ್ರ ಕೈಯಿಂದಾನೇ ಹನುಮಧ್ವಜ ಇಲ್ಲಿ ಹಾರಿಸೋದ್ರ ಮೂಲಕ ಇಡೀ ರಾಜ್ಯಕ್ಕೆ ದೇಶಕ್ಕೆ ಅವರು ಮಾದರಿ ಆಗಬೇಕು. ಇಲ್ಲ ಅಂತಂದರೆ ಯಾವ ರೀತಿ ಲಂಕಾ ದಹನ ಆಗಿದ್ದೇನೋ ಕಾಂಗ್ರೆಸ್ ದಹನ ಆಗೋದ್ರಲ್ಲಿ ಕೂಡ ಎರಡನೇ ಮಾತೇ ಇಲ್ಲ. ಕೊನೆಯದಾಗಿ ತಾವು BJP ಸೇರ್ತಾ ಇದ್ದೀರ? ನೋಡಿ, ಇವತ್ತು ನಾನು ಭಾರತೀಯ ಜನತಾ ಪಕ್ಷದ ಜೊತೆಯಲ್ಲಿ ಇವತ್ತು ನಾನು ಸೇರ್ಪಡೆ ಅನ್ನುವಂಥದ್ದು ಯಾವತ್ತೂ ಕೂಡ ನಾನು ಎಲ್ಲಿಯೂ ಕೂಡ ಹೇಳಿಲ್ಲ. ನಾನು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಪರವಾಗಿ ಇವತ್ತು ಈ ದೇಶ ಬಯಸುವಂಥ ಒಬ್ಬ ಉತ್ತಮ ಪ್ರಧಾನಿ ನರೇಂದ್ರ ಮೋದಿಜಿ ಅವರು ಆಗಬೇಕು ಅಂತೇಳಿ ಏನು ಜನರು ಬಯಸ್ತಾ ಇದ್ದಾರೋ ಆ ಒಂದು ವಿಚಾರದಲ್ಲಿ ನಾನು ಅವರಿಗೆ ಸಪೋರ್ಟ್ ಮಾಡೋ ನಿಟ್ಟಲ್ಲಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಜೊತೆಯಲ್ಲಿ ಹೊಂದಾಣಿಕೆ ಆಗೋದಕ್ಕೆ ಭಾರತೀಯ ಜನತಾ ಪಕ್ಷ ಮುಂದಾದರೆ ನಾನು ಕೂಡ ಇನ್ನೊಂದು ಹೆಜ್ಜೆ ಮುಂದೆ ಆಗ್ತೀನಿ ಅಂತ ಹೇಳಿರುವಂಥದ್ದು. ಓಕೆ, ಇದು ಮಾಜಿ ಸಚಿವ ಹಾಗೂ ಶಾಸಕ ಜನಾರ್ದನ್ ರೆಡ್ಡಿ ಅವರ ಮಾತು. ನಾನು ಈ ಒಂದು ಧ್ವಜವನ್ನು ಇಳಿಸುವ ಮೂಲಕವಾಗಿ ಕಾಂಗ್ರೆಸ್ ತನ್ನ ಅವನತಿಗೆ ತಾನೇ ಕೈ ಹಾಕೊಂಡಿದೆ ಅನ್ನುವಂಥ ಒಂದು ಮಾತನ್ನು ಸ್ಪಷ್ಟಪಡ್ತಿದ್ರೆ, ಮತ್ತೊಂದು ತನ್ನ ಪಕ್ಷವನ್ನು ಈ ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದಾಗಿ ನಾನು ಅವರ ಜೊತೆಗೆ ಏನು ಮೈತ್ರಿ ಮಾಡ್ಕೊಳ್ಳಿ BJP ಜೊತೆಗೆ ಮೈತ್ರಿ ಮಾಡ್ಕೊಳ್ಳೋಕ್ಕೂ ಕೂಡ ಸಿದ್ಧನಾಗಿದ್ದೇನೆ ಅನ್ನೋದನ್ನು ಕೂಡ ತಿಳಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ಮಂಡ್ಯ.